ಎಂಪಿ ಚುನಾವಣೆಗೆ ಎಂಪಿ ಚುನಾವಣೆಗೆ ಪ್ರೀತಮ್ ಗೌಡ್ರು ನಿಲ್ಲಿಸಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಗೇನಾಗಿದ್ರೆ ಪ್ರೀತಮ್ ಗೌಡ್ರು ಏನು ಬಿಸಿ ಶೆಡ್ಯೂಲ್ ಇರ್ತದೆ ಅದೇ ಬಿಸಿ ಶೆಡ್ಯೂಲ್ ಇರಬೇಕು ಅಂತಕ್ಕಂತ ಉದ್ದೇಶ ನಮಗೂ ಇದೆ. ಮತ್ತೆ ವಿಜೇಂದ್ರಣ್ಣ ಹೋದಾಗಲೂ ಸಮೇತ ಪ್ರೀತಮ್ ಗೌಡ್ರಿಗೆ ಸೋತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬಾ ನೋವಾಗಿರ್ತಕ್ಕಂಥ ಸಂಗತಿ. ಬಟ್ ಅದಾಗೋಗಿದೆ. ಬಟ್ ಎಂ ಪಿ ಚುನಾವಣೆಗೆ ಸರ್ ನಾವು ಅವ್ರನ್ನ ನಿಲ್ಲಿ ಅಂತಕ್ಕಂಥ ಇದು ನಾವ್ ಹೇಳಿರ್ತಕ್ಕಂಥದ್ದು ನಿಜ. ನೀವ್ ಹೇಳ್ತಾರ ಸತ್ಯ. ಬಟ್ ಅವ್ರು ಅದ್ರ ಬಗ್ಗೆ ಯಾವುದೇ ಒಲವನ್ನ ತೋರಿಸಿಲ್ಲ ಸರ್. ಈಗ ಕಾಂಗ್ರೆಸ್ ಗ್ಯಾರಂಟಿನಲ್ಲಿ ಬಸ್ ಪಾಸ್ ಅನ್ನ ಹೇಳಿದ್ದಾರೆ ಮಹಿಳೆಯರಿಗೆ, ಅದ್ರ ಬಗ್ಗೆ ಅವರು ಇನ್ನೂ ಅನುಷ್ಠಾನ ತಂದಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ನಾನು ಹೇಳೋದೇನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕಾರ ಬಂದಿದೆ. ಬಟ್ ನಾನು ಹೇಳೋದೇನು ಅಂತಂದ್ರೆ, ಜನ ಇಷ್ಟೊಂದು ಮೆಜಾರಿಟಿ ಕೊಟ್ಟಮೇಲೆ ಸರ್ ಅವ್ರು ನಡ್ಕೊಬೇಕಾದ್ರೆ ಅವ್ರ ಜವಾಬ್ದಾರಿ ಇದೆ. ಯಾಕೆಂದ್ರೆ 135-136 ಸೀಟ್ ಕೊಟ್ಟಿದ್ದಾರೆ ಅಂದ್ರೆ ಗೆಲ್ಬಾರ್ದಿದ್ದವರೆಲ್ಲ ಗೆದ್ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ. ನಾವು ಕನಿಷ್ಠ 100 ಸೀಟಿಗೆ ಬರ್ತೀವಿ, ಯಾವುದೇ ಕಾರಣಕ್ಕೆ ಅದಕ್ಕಿಂತ ಕಡಿಮೆ ಬರಲ್ಲ ಅಂತಕ್ಕಂಥ ಇದು ನಮ್ಮಲ್ಲಿತ್ತು. ಆದ್ರೆ ಜನ ನಮ್ಮ ಸಿಟ್ಟಿಂಗ್ ಗೌರ್ಮೆಂಟ್ ಇದ್ದು ನಾವು ನಮ್ಗೆ ಗೊತ್ತಿಲ್ಲದಷ್ಟು ಸೀಟ್ನ ಇವ್ರು ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕ ಜನತೆ ಅವ್ರ ಮೇಲೆ ಭಾರಿ ಒಂದು ಇದ್ರೆ ಇಟ್ಕೊಂಡಿದ್ದಾರೆ. ಅವ್ರ ಆಡಿದ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳ್ತೀನಿ. ಏನು ನಿಮ್ದು ಅಂತ ಸರ್? ಉಳಿಸ್ತಿಲ್ಲ ಅಂತಂದ್ರೆ ಸರ್ ಉಗ್ರವಾದ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕ ಜನತೆಗೆ. ರೇಣುಕಾಚಾರ್ಯ ಅಲ್ಲಿ ಹೋರಾಟ ಯಾರು ಬಸ್ ಟಿಕೆಟ್ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ ಪಕ್ಷದ ಅವರು ಈಡೇರಿಸಬೇಕು. ಅದಕ್ಕೆ ನ್ಯೂ ಸ್ಟ್ಯಾಂಡ್ ಸರ್, ಈಗ ನಾವು ಇನ್ನೊಂದು 2-3 ದಿವಸ ವೇಟ್ ಮಾಡ್ತೀವಿ ಸರ್. ಇವತ್ತೇನು ಅನೌನ್ಸ್ ಮಾಡ್ತೀನಿ ಅಂತ ಒಂದೇ ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಸರ್ಕಾರ ಮಾಡಿದ ತಕ್ಷಣ ನಾವು ಇವತ್ತೇ ಉಸಿರು ಕಟ್ಸಕ್ಕೆ ಇಲ್ಲ. ನಾವು ಈಗ ಶಾಸಕರಾಗಿದ್ದೀವಿ, ಸ್ವಲ್ಪ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ ಈಗ 1ನೇ ತಾರೀಕು ತನಕ ನೋಡ್ತೀವಿ ಸರ್ ಏನ್ ಡಿಸಿಷನ್ ತಗೋತಾರೆ ಅಂತ ಹೇಳಿ ಮಾತಾಡಿ ರಾಜ್ಯದ 1ನೇ ತಾರೀಕು ನಮ್ಮ ಬರ್ಲಿ ಕೇಳಿದ್ರು. ನಂತರ ದಿನ ಬೆಂಗಳೂರಿಗೆ ಕೂತು ಸರ್ ನಾವು ಪಕ್ಷದ ವತಿಯಿಂದ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಸರ್ ನಾವು ರಾಜ್ಯಾಧ್ಯಕ್ಷರ ಕೂತು ತೀರ್ಮಾನ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅದ್ರ ವಿರುದ್ಧವಾಗಿ ನಾವ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ. ಈ ವಿಚಾರ ಸಂಬಂಧಪಟ್ಟಂಗೆ ಆಲ್ರೆಡಿ ಸ್ಪಾಟ್ ವಿಸಿಟ್ ಮಾಡಿದ್ದೆ. ನಿಮ್ಮ ಮೀಡಿಯಾದವರು ಕೂಡ ನಾನು ಪ್ರತಾಪ್ ಸಿಂಹ ಅವ್ರ ಮುಖಾಂತರ ನ್ಯಾಷನಲ್ ಲೆವೆಲ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ಇದು ಹೋದ ವರ್ಷ ಕೂತಿರೋದಲ್ಲ, ಅದಕ್ಕಿಂತ ಹಿಂದಿನ ವರ್ಷನೇ ಕುಸಿಯ ಶುರು ಆಗಿತ್ತು. ಆಲ್ರೆಡಿ ಅವಾಗಲೇ ರೆಡಿ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಹೋದ ವರ್ಷಕ್ಕಾದ್ರೂ ಕೂಡ ಒಂದು ರಿಟರ್ನಿಗೆ ಬಂದು ಮಾಡಬಹುದಾಗಿತ್ತು. ಇವರು ಆಲ್ಟರ್ನೇಟ್ ರೋಡ್ನ ಆ ಕಡೆ ಕೆಸರಲ್ಲಿದ್ರು ಒಂದು ಆಲ್ಟರ್ನೇಟ್ ರೋಡ್ ಮಾಡಿದ್ದಾರೆ. ಆ ರೋಡ್ ಸಮೇತ ಟೆನೈಟ್ ವೆಹಿಕಲ್ಗಳು ಹೋದ್ರೆ ಅದು ಕೂಡ ಉಳಿಯಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಇನ್ನು 15 ದಿವಸದಲ್ಲಿ ಸಕಲೇಶ್ಪುರಕ್ಕೆ ಪ್ರತಾಪ್ ಸಿಂಹ ಜೊತೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ನಾನೇ ಹೇಳಿದ್ರಿ ಅಂದ್ರೆ ರಿಟರ್ನಿಂಗ್ ವಾಲ್ನ ಅವ್ರು ಹೇಳಿದ್ರು ರಿಟರ್ನಿಂಗ್ ವಾಲ್ ಮಾಡಬೇಕು ಅಂದ್ರೆ ಕನಿಷ್ಠ 3 ತಿಂಗಳು ರೋಡ್ ಬ್ಲಾಕ್ ಮಾಡಬೇಕು, ಇಲ್ಲ ಅಂದ್ರೆ ರಿಟರ್ನಿಂಗ್ ವಾಲ್ ಫೌಂಡೇಶನ್ ತೋರಿಸಿ ಕಚ್ಚಿ ರೋಡ್ ಕುಸ್ಕೋಗುತ್ತೆ. ಪ್ರತಾಪ್ ಸಿಂಗ್ ನಮಗೇನೆ ಅಲ್ಲ ಅಲ್ಲ, ನನಗೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಲಿಕ್ಕೆ ಅವ್ರ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದೀವಿ. ಈಗ ಅಧಿಕಾರಿಗಳು 15 ದಿವಸ ಸಕಲೇಶ್ಪುರ ಬರ್ತೀವಿ ಅಂತ ಹೇಳಿದ್ರೆ, ಬಟ್ ನಾನು ಅವ್ರಿಗೆ ಏನ್ ಮನವಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದು ಬ್ಯಾಂಗ್ಳೂರ್ ಮೈನ್ ಸಂಪರ್ಕ ಇರತಕ್ಕಂತ ರಸ್ತೆ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಕ್ ನಾವು ಸಿಗಲ್ಲ. ಬಂದ್ ಮಾಡ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಆಲ್ಟರ್ನೇಟ್ ಆಗಿ ನೀವ್ ಏನ್ ಮಾಡಬಹುದು, ಈ ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಅವ್ರು ಏನಾದ್ರು ಕೆಲಸ ಮಾಡಬಹುದಾಗಿತ್ತು ಮಾಡಿಲ್ಲ. ಹಂಗಾಗಿ ರಸ್ತೆನ ಸಂಪರ್ಕ ಇದನ್ನ ಬಂದ್ ಮಾಡಿದ್ರೆ ಆಲ್ಟರ್ನೇಟ್ ಆಗಿ ಏನ್ ಕೆಲಸ ಶುರು ಮಾಡಬಹುದು ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ರಿ. 15 ದಿವಸದಲ್ಲಿ ಇಡೀ ಟೀಮ್ ಸಕಲೇಶ್ಪುರ ಬರ್ತೀವಿ ಅಂತ ಹೇಳಿದ್ರು. ಒನ್ವೇ ಆದ್ರೂ ಬಿಟ್ಕೊಡ್ಲಿ ಇಲ್ಲಿಂದ ಸಕಲೇಶ್ಪುರದವರಿಗೆ, ಯಾಕಂದ್ರೆ ಇನ್ನು 15 ಕಿಲೋಮೀಟರ್ ಅದನ್ನ ಮಾಡೋ ಅಂತ ವ್ಯವಸ್ಥೆ. NH ಅವರು ಬರೋದೇ ಇಲ್ಲ, ಆಫೀಸರ್ ಗಳು KDB 15 ಕರೆದು ಬರಲ್ಲ. ನೀವು ವಿಶೇಷವಾಗಿ ಆಸಕ್ತಿ ತಗೊಂಡು ಅವ್ರನ್ನ ಕರೆದು ವಾರ್ ಮಾಡಬೇಕು. ಒಂದು ಸೈಡ್ ಆಗ ಸಾಧ್ಯತೆ ಇದೆ. ಬ್ರಿಡ್ಜ್ ಮತ್ತೆ ಬಿಟ್ಟರೆ ಆ ಬಾಳೆಗದ್ದೆ ಪಾಕ್ಸ್ ಅಂಡರ್ ಪಾಸ್ ಆದ್ರೆ ಮ್ಯಾಕ್ಸಿಮಮ್ ಕೊಡ್ಬೋದು. ನಿಮ್ ಏನಿಲ್ಲ ಅಂದ್ರೆ ಇನ್ನು ಕನಿಷ್ಠ ಅಂದ್ರೆ 2-3 ದಿನ ಒಂದ್ನೇ ತಾರೀಕಿಂದ ಮಳೆ ಶುರು ಅನ್ನೋ ಮುನ್ಸೂಚನೆ ಇದೆ. ಬಟ್ ಏನಾಗುತ್ತೆ ಅಂದ್ರೆ ಮೇಜರ್ ರೋಡ್ ಆಗಿರೋದ್ರಿಂದ ಬರೀ ಕಾಂಕ್ರೀಟ್ ನ ಮಳೆಯಲ್ಲಿ ಹಾಕ್ಬೋದು ನನ್ನ ಲೆಕ್ಕಾಚಾರ. ಯಾಕಂದ್ರೆ ಸೋಲಿಂಗ್ ಗೀಲಿಂಗ್ ಎಲ್ಲ ಆಗೋಗಿದೆ, ಬರೀ ಕಾಂಕ್ರೀಟ್ ರೋಡ್ ಮಾಡ್ಬೋದು, ಬ್ರಿಡ್ಜ್ ವರ್ಕ್ ಎಲ್ಲ ಮಳೆಯಲ್ಲಿ ಮಾಡ್ಬೋದು. ಅಭಿನಂದನೆಗಳು. ಸಕಲೇಶ್ಪುರ ಮತ್ತೆ ಆಲೂರು ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಅಷ್ಟೇ ಬೃಹದಾಕಾರ ಸಮಸ್ಯೆಗಳ ಕ್ಷೇತ್ರ. ಹಿಂದಿನ ಶಾಸಕರನ್ನ ಅದು ಬೇಡ, ನಮ್ಗೆ ಡಿಬೇಟ್ ಅದನ್ನ ಚರ್ಚೆ ಮಾಡಕ್ ನಮ್ಗಲ್ಲ. ನಿಮ್ಮ ಪ್ಲಾನ್ಸ್ ಏನಿದೆ ಹೇಳ್ತೀನಿ. ನಮ್ದು ನಿಜವಾಗ್ಲೂ ನಮ್ದು ಏನ್ ಆಸೆ ಇತ್ತು ಅಂದ್ರೆ,
ಇದು ಏನಾಗಿದೆ ಕಾಂಪೋನ್ಸೇಷನ್ ಕೊಟ್ಟರೆ ಎಲ್ಲರೂ ಕೂಡ ಬಿಟ್ಟು ಕೂಡ ರೆಡಿ ಇದ್ದಾರೆ. ಕೆಲವೊಬ್ರು ಕಾಂಪೋನ್ಸೇಷನ್ ಕೊಡಿಲ್ಲ ನಾವು ಇರಲ್ಲ ಅಂತಕ್ಕಂಥದ್ರೆ ಕೋರ್ಟಿಗೆ ಆಗ್ತದೆ. ಅದೇನಾಗಿದೆ ಅಂದ್ರೆ ಕಾಂಪೋನ್ಸೇಷನ್ ಕೊಟ್ಟು ಮಾಡಬೇಕು ಅಂತ ಬಜೆಟ್ ತುಂಬಾ ದೊಡ್ಡದಿದೆ. ನಮ್ಮ ಆಸೆ ಏನಿತ್ತು ಅಂತಂದ್ರೆ ಏನಾದ್ರು ವಿಷಯ ಸರ್ಕಾರ ನಮ್ದೇ ಕೂತ್ರೆ ಏನಾದ್ರು ಇದರಿಂದ ಮುಂದೆ ಎಲ್ಲರಿಗೂ ಕಾಂಪೋನ್ಸೇಷನ್ ಕೊಟ್ಟು ಎರಡ್ ಸೈಡ್ ಕೂಡ ಕ್ಲಿಯರ್ ಮಾಡಿ ಮಧ್ಯದಲ್ಲಿ ಡಿವೈಡರ್ ಮಾಡಿ ಬಾಳೆಗದ್ದೆಯಿಂದ ಶುರು ಆಗಿ ಅಪ್ ಟು ಟೋಲ್ ಗೇಟ್ ತನಕ ಪಾದಚಾರಿಗಳಿಗೆ ಎರಡು ಸೈಡ್ ಇದು ಮಾಡಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲಿ ಇತ್ತು. ಈಗಲೂ ಕೂಡ ಎಸಿ ಅವ್ರ ಮಾತಾಡಿ ಪ್ರಪೋಸಲ್ ನ ರೆಡಿ ಮಾಡಿ ನಮ್ಮ ಕೆಲಸ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅದೇನಂದ್ರೆ ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ಗೆ ಅದ ಡೆಮಾಲಿಶ್ ಮಾಡೋಕ್ಕೆ ಆರ್ಡರ್ ಹೋದ ವರ್ಷನೇ ಬಂದೆ ಫೆಬ್ರವರಿ. ಆದ್ರೆ ಅಲ್ಲಿ ಚೀಫ್ ಆಫೀಸರು ಹೋದ ಸೇರಿದಂತ ಶಾಸಕರು ಸೇರಿ ಅದು ತಡೆ ಹಿಡಿದಿದ್ದಾರೆ. ನೀವು ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿರೋ ಹಾಕೋದು, ಯಾಕಂದ್ರೆ ಒಬ್ಬ ಹೊಡೆದವನೆ ದುಡ್ಡಿಲ್ಲ ಅಂತವ್ರು ಹೊಡೆದಿಲ್ಲ, ಆಪ್ತವ್ರದೆಲ್ಲ ಹೊಡೆದಾಕಿ ಓಡಿರಲ್ವಾ. ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ, ನ್ಯಾಯನೂ ಸಿಗ್ಬೇಕು. ಸಕಲೇಶ್ಪುರ ಸೌಂದರ್ಯೀಕರಣ ನೋಡಕ್ಕೆ ತುಂಬಾ ಅದು ತುಂಬಾ ಕೆಡ್ದಾಗ ಕಾಣುತ್ತೆ. ನೀವ್ ಹೇಳಿ ಸಲಹೆ ತಗತ್ತೀನಿ ಖಂಡಿತವಾಗ್ಲೂ. ಅದಕ್ಕೆ ಈಗ ಶಾಸಕರೇ ನಾವು ಅಪಾಯಿಂಟ್ಮೆಂಟ್ ತೋರ್ಸಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ ಜನ ಪರವಾಗಿಲ್ಲ ಅದಕ್ಕೆ ಸರ್. ಈಗ ನಿಮ್ಗೆ ಒಂದು ಸಣ್ಣ ನಾನು ಎಕ್ಸಾಂಪಲ್ ಹೇಳ್ತೀನಿ. ಕೆಸ್ಕನಹಳ್ಳಿ ರೋಡ್ ಮೋಶನ್ ಮೀಡಿಯಾದವ್ರು ಬಂದಿದ್ರಲ್ಲಿ ಕೆಸ್ಕನಹಳ್ಳಿ ರೋಡ್ ಸರ್ ಯಾವ ಮಟ್ಟಿಗೆ ಹಾಳಾಗಿತ್ತು ಅಂತ ಹೇಳಿದ್ರೆ ಬಸ್ಸಿಗೆ ಬರ್ ಪಲ್ಟಿ ಆಗುತ್ತೆ. ನನಗೆ ಯಾವ್ದಾದ್ರು ಗಮನಕ್ಕೆ ಬಂದಿದ್ರೆ ನಾನು ಯಾವ ಸ್ಪಾಟ್ ಕೊಟ್ಕೊಂಡು ಇಮಿಡಿಯೇಟ್ ಅವೆಲ್ಲ ರಸ್ತೆನ ಕ್ಲಿಯರ್ ಮಾಡ್ತೀನಿ. ಆನೆ ಮಾಡಲು ರೊಟ್ಟಿ ಓಡಲು ನಿಮ್ಗೆ ಗೊತ್ತಿರ್ಬೋದು, ಒಂದು ಸಣ್ಣ ಕೆಲಸ ಹೈವೇ ರೋಡಿಂದ ಇಲ್ಲಿ ಬರ್ಬೇಕಾದ್ರೆ ಎಲ್ಲ ಇಂಜಿನಿ ಹೊಡೆಯೋದು. ನಾನು ಹೋಗಿ ನಿಂತ್ಕೊಂಡು ಇಮಿಡಿಯೇಟ್ ಅದನ್ನು ಕ್ಲಿಯರ್ ಮಾಡಿಸಿ ಎಲ್ಲವನ್ನೂ ಪ್ಯಾಚ್ ಅಪ್ ಮಾಡಿಸ್ತೇನೆ. ಈಗ ನನಗೆ ಇನ್ನು ಯಾವುದೋ ಒಂದು ಶಾಸಕ ಅದು ಕೂಡ ಬಂದಿಲ್ಲ. ಆದರೆ ಸಣ್ಣ ಪುಟ್ಟ ಕೆಲಸ ಫೋನಲ್ಲಿ ಆಗ್ತಕ್ಕಂಥದ್ದು ಏನಿದೆ ಮಾಡಿದ್ರೆ ಕನಿಷ್ಠ ಒಂದು ಮೂರು ತಿಂಗಳು ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ತಾ ಇರೋದಕ್ಕೆ ಅವಕಾಶ ಆಗಬೇಕು. ಒಂದು ವರ್ಷದಲ್ಲಿ ಏನಾದ್ರು ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ನ ತೋರಿಸ್ತೀನಿ. ಮೊದಲನೇ ವರ್ಷ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಸ್ಪೀಡ್ ಆಗಬೇಕು ಅಂತ. ರೋಹಿತ್ ಅವರು ಈಗ ಪ್ರಧಾನ ಮಂತ್ರಿಯವರು ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಇಷ್ಟು ನಾಲ್ಕು ಪೇಜಲ್ಲಿ ನೋಡಿದ್ರೆ ಒಬ್ಬನೇ ಒಬ್ಬ ವಿದ್ಯಾವಂತ ನಿರುದ್ಯೋಗಿಗೆ ಒಂದು ಕೆಲಸ ಸಿಕ್ಕಿರೋದು ಉದಾಹರಣೆ ಇಲ್ಲ. ಇದ್ರ ಬಗ್ಗೆ ತಾವು ವಿಫಲರಾದ್ರ ಅಂತ ಇಲ್ಲ ಹಾಗೆ ನಿರುದ್ಯೋಗ ನಿರ್ವಹಣೆ ಜೊತೆಗೆ ಏನು ಅವರು